ನಮಸ್ಕಾರ. ನಮ್ಮ ಆಲ್ ಇನ್ ಒನ್ ಎಂಟರ್ಟೈನ್ಮೆಂಟ್ ಚಾನೆಲ್ ಕಡೆಯಿಂದ ನಿಮಗೆಲ್ಲರಿಗೂ ಮೂರು ಹೊಸ ಮುಖಗಳನ್ನು ಪರಿಚಯ ಮಾಡಿಕೊಡುತ್ತಿದ್ದೇವೆ. ಬನ್ನಿ, ಅವ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೇವೆ. ಇವನೇ ರಾಮ, ಹೆಸರಿಗೆ ತಗ್ಗಟ್ಟಂಗೆ ಈ ಕಾಲದ ರಾಮ. ಇವನ್ ನೋಡೋಕೆ ಇಷ್ಟು ಚೆನ್ನಾಗಿದ್ರು ಒಂದು ಹುಡುಗಿನೂ ಬೀಳ್ತಾ ಇಲ್ಲ ಅನ್ನೋದೇ ಇವನ್ ಫೀಲಿಂಗು. ವಾವ್, ಏನು ಗುರು, ಇಷ್ಟು ಸಖತ್ತಾಗಿದ್ದೀನಿ. ಛೇ, ಆದರೂ ನನ್ನ ಅಂದಕ್ಕೆ ಬೆಲೆ ಇಲ್ದಂಗೆ ಆಗೋಗಿದೆ. ನಕ್ಕನ ಗಡ್ಡ ಮೀಸೆ ಬಂದಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಒಂದು ಹುಡುಗಿನೂ ಬೀಳ್ತಾ ಇಲ್ಲ. ಏನು ಮಾಡೋಣ, ಹುಡುಗಿರಿಗೆ ಟೇಸ್ಟೇ ಇಲ್ಲ ಅನಿಸುತ್ತೆ. ಎಲ್ಲ ಮಂಗನ ಮಕ್ಕಳು ಪೆಂಗನ ಮಕ್ಕಳಿಗೆ ಬೀಳ್ತಾರೆ. ಹಲೋ, ಬಡ್ಡಿ ಮಗನ ಇನ್ನೊಂದು ಬ್ರೇಕಪ್ ಆಗಿದೆ ಅನಿಸ್ತಿದ್ಯಲ್ಲಪ್ಪ. ಮಚಾ, ಪಾರ್ಟಿ ಇಲ್ವಾ ಮಚಾ? ಇದೆ ಮಚಾ, ನಾನು ಶಾಮು ನಿಮ್ಮ ಮನೆ ಮುಂದೆ ಮೂರೆ ಹತ್ರ ಕಾಯ್ತಾ ಇರ್ತೀವಿ, ಬಾ. ಸರಿ ಮಚಾ, ಬರ್ತೀನಿ. ಇವನು ಸೋಮ, ಇವನನ್ನ ಇಷ್ಟಪಡ್ದಿರೋ ಹುಡುಗಿರೇ ಇಲ್ಲ, ಇವನಿಗೆ ಇಷ್ಟ ಆಗ್ದಿರೋ ಆಂಟಿರೇ ಇಲ್ಲ. ಹುಟ್ಲಿಲ್ಲ ಮಾಡ್ಲಿಲ್ಲ, ಅನ್ಯಾಯವಾಗಿ ಬ್ರೇಕಪ್ ಆಯ್ತಲ್ಲ ಗುರು. ಇನ್ನ ಇವನು ಶ್ಯಾಮ, ಇವನ ಬಗ್ಗೆ ಹೇಳೋಕೆ ಏನೂ ದೊಡ್ಡದಾಗಿಲ್ಲ, ಯಾಕಂದ್ರೆ ಇವನಿಗೆ ಬೆಟ್ಟಿಂಗ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಏನೋ ಮಾಡ್ತಿದ್ಯಾ ಈ ಸಲ? 60 600 ಆದ್ರೂ ಪರವಾಗಿಲ್ಲ, ಡ್ರೀಮ್ ಲೆವೆನ್ ಅಲ್ಲಿ 12 ಟೀಮ್ ಮಾಡಿ 1 crore ಗೆಲ್ಬೇಕು. ನನ್ನ ಮಗನೇ 3 ವರ್ಷದಿಂದ ಹಿಂಗೆ ಹೇಳಿ ಹೇಳಿ ಮನೆ ಮಠ ಎಲ್ಲ ಮಾರ್ಕೊಂಡು ಬಿಟ್ರೆ ಎದೆ ಕರುಳು ಬೋಟಿ ಎಲ್ಲ ಮಾರ್ಕೊಳತಾರ ಇದ್ಯಾ? ಮುಚ್ಕೊಂಡು ನಡಿ. ಏ, ನಿಮ್ದು ಯಾವಾಗ್ಲೂ ಇದ್ದಿದ್ದೆ, ನಡಿ ಹೋಗೋಣ. ಮಚ್ಚಾ, ಮನೆಯಿಂದ ಬರ್ಬೇಕಾದ್ರೆ ನಮ್ಮ ಅಪ್ಪ ಏನಂದ ಗೊತ್ತಾ? ಏನಂದ್ರ? ಅಪ್ಪ, ಒಂಚೂರು ಹೊರಗಡೆ ಹೋಗಿ ಬರ್ತೀನಪ್ಪ. ಟೈಮ್ ಎಂಟಾಯ್ತು, ಏನ್ಕು ಕೆಲ್ಸಕ್ಕೆ ಬಂದು ಫ್ರೆಂಡ್ ಜೊತೆ ಸೇರ್ಬೇಡ ಅಂತ ಎಷ್ಟು ಸಾರಿ ಹೇಳೋದು? ಇಲ್ಲಪ್ಪ, ಸೋಮ ಕಾಲ್ ಮಾಡಿದ, ಶ್ಯಾಮಂಗ್ ಏನೋ ಸೀರಿಯಸ್ ಅಂತೆ, ಒಂಚೂರು ಹೋಗಿ ಬರ್ತೀನಿ. ಸೀರಿಯಸ್ ಅಂತ ಹೇಳಿ ಕರ್ಕೊಂಡೋಗಿ ಸಾರಿ ಕುಡಿಸ್ಬಿಡ್ತಾರಪ್ಪ, ಹುಷಾರು. ಈಗಿನ ಕಾಲದ ಹುಡುಗರು ಸರಿಯಿಲ್ಲ. ನಾನು ಹೋಗ್ತಿರೋದು ಅದಕ್ಕೆ. ಸರಿನಪ್ಪ, ಹೋಗ್ಬಿಡ್ತೀನಿ. ಮಚಾ, ಇವ್ರ ಅಪ್ಪಂದು ಬೇಜಾನ್ ಇರುತ್ತೆ. ಹಂಗಲ್ಲ ಮಚ್ಚ ಹೇಳಿದ್ದು, ನಮ್ಮ ಮೇಜಲ್ಲಿ ನಿಮ್ಮ ಅಪ್ಪಂದು ಬೇಜಾನ್ ಇರುತ್ತೆ. ಥೂ, ಬೇವರ್ಸಿ. ಅಣ್ಣ, ಇದನ್ನೆಲ್ಲ ಓದಿ ಆರ್ಡರ್ ಮಾಡಕ್ರಲ್ಲ, 3 beer 3 kebab ಕೊಡೋಣ. ಅಣ್ಣ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, 1 beer 3 kebab 3 glass ಕೊಡೋಣ ಸಾಕು, ಅದೇ ಹಂಚ್ಕೋತೀವಿ. ಲೇ, ಹಂಚ್ಕೊಳಕ್ಕೆ ಆಪಲ್ಲ ಮಚ. ಕಬಾಬ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಬಿಯರ್ ಮಾತ್ರ ಕಮ್ಮಿ ಆಗ್ಬಾರ್ದು. ಅಣ್ಣ, 3 beer 1 kebab ಕೊಡೋಣ ಸಾಕು. ಮಚಾ, ನನ್ನ ಪಾರ್ಟಿ ಯಾಕೆ ಕೊಡ್ಸೋದು ಅಂತ ಕೇಳಲೇ ಇಲ್ಲ ನೀವು? ಗೊತ್ತಿರೋದೆ ಬಿಡು, ಬ್ರೇಕಪ್ ಬಿಟ್ರೆ ಇನ್ನೇನೋ ಇರುತ್ತೆ ನಿನ್ನ ಲೈಫಲ್ಲಿ. ಮಚಾ, ಇವೊಂದು 6ನೇ ಬ್ರೇಕಪ್ ಅನ್ಸಂತಲೈ. ಅಯ್ಯೋ ನನ್ನ ಮಗನೇ, 6 ಆದ್ರೂ ಮಾಡ್ಕೊಳ್ಳಿ, 12 ಆದ್ರೂ ಮಾಡ್ಕೊಳ್ಳಿ, ಲವ್ ಬ್ರೇಕಪ್ ಆದ ಪ್ರತಿ ಸಲನು ಪಾರ್ಟಿ ಕೊಡಿಸ್ತಾನ ಇಲ್ವಾ ಅನ್ನೋದೇ ಇಂಪಾರ್ಟೆಂಟ್. ಮಚಾ, ಇವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನೀನು, 6 ಅಲ್ಲ ಇನ್ನೂ 12 ಮಾಡ್ಕೋ. ಸುಮ್ಮನೆ ರಮಚ, ಲವ್ ಮಾಡಿದ್ರೆ ಅಷ್ಟು ಕಷ್ಟಗಳಿರುತ್ತೆ ಅಂತ ನಿಮ್ಗೇನ್ರೋ ಗೊತ್ತು? ಹೌದಾ ಮಚ್ಚ, ಅಷ್ಟೊಂದು ಕಷ್ಟಗಳಿರ್ತಾವ? ಒಂದೇ ಒಂದು ಹೇಳ್ ಮಚ್ಚ, ಜಾಸ್ತಿ ಕೆಲವು ಮೂಡಿಲ್ಲ, ಬಿಯರ್ ಕೋಲ್ಡ್ ಹೋಗುತ್ತೆ. ಸುಮ್ಮನೆ ಇರೋ, ಲವ್ ಅನ್ನೋದು ಮೇಲ್ನೋಟ ಕಷ್ಟೇ ಚಂದ, ಒಳಗಡೆ ಇಲ್ದ್ರೆ ಗಬ್ಬು ನಾತಾನೆ. ಮುಚ್ಕೊಂಡು ಕುಡಿ, ಇವನ್ನೆಲ್ಲ ಕೇಳಕ್ ಹೋದ್ರೆ ಇನ್ನೊಂದು ಬಿಯರ್ ಎಕ್ಸ್ಟ್ರಾ ಕೇಳ್ತೀಯಾ, ಒಟ್ಸಕ್ ನನ್ನ ಹತ್ರ ದುಡ್ಡಿಲ್ಲ. ಅಯ್ಯಯ್ಯೋ, ಆಗಕ್ಕಿಲ್ಲ ಆಗಕ್ಕಿಲ್ಲ, ಹಿಂಗೆ ಆದ್ರೆ ನಮ್ಮಂತ ಹುಡುಗರು ಉದ್ಧಾರ ಆಗಕ್ಕಿಲ್ಲ. ಯಾಕೋ, ಏನಾಯ್ತು ಮಚಾ?
ಈ ಬೆಟ್ಟಿಂಗ್ ಸವಾಸ ಬಾರ್ ಸವಾಸಕ್ಕೆ ಹೋದ್ರೆ ನಮ್ಮಂಥ ಹುಡುಗರು ಉದ್ಧಾರ ಆಗಕ್ಕಿಲ್ಲ ಮಚ್ಚ. ಏ ಶ್ಯಾಮ, ಹುಡುಗಿರನ್ನ ಆ್ಯಡ್ ಮಾಡ್ಕೊಳ್ಳೋದ್ರಲ್ಲಿ. ಏ ಸೋಮ, ಆಂಟಿಯರ್ನೂ ಆ್ಯಡ್ ಮಾಡೋಕೆಲ್ಲ, ಅವ್ರ ಸವಾಸಕ್ಕೆ ಹೋದ್ರು ಉದ್ಧಾರ ಆಗಕ್ಕಿಲ್ಲ. ಏ ರಾಮ, ಆಂಟಿಯರಿಂದ ಬಿದ್ರೆ ಕೊಂಪೆ ಕೊಂಪೆಗಳೋಗ್ಬಿಡ್ತವೆ, ಬೇಡ ಅವ್ರ ಸವಾಸ. ಬಿಲ್ ತಂದ್ರಣ, ನಾನೇ ನಿನ್ನೊಂದು ಬಿಯರ್ ತಂದ್ರೆ ಅನ್ಕೊಂಡಣ, ಬಿಯರ್ ಖಾಲಿ. ಮಚ್ಚ, ನಂಗೆ ಇನ್ನೊಂದು ಬಿಯರ್ ಬೇಕು ಮಚ್ಚ. ಏ, ನನ್ನ ಹತ್ರ ದುಡ್ಡಿಲ್ಲ ಮಚ್ಚ. ನಂಗೆ ಬೇಕೇ ಬೇಕು ಮಚ್ಚ. ಏ ಕೊಡ್ಸೋ ಮಚ್ಚ. ಇರು ಬಂದೆ. ಆ ಅಬ್ಬಾ ಅಬ್ಬಾ, ಇವಾಗ ಎತ್ತೂರು ಕಿಕ್ಕೋ. ಆಹಾ, ವಾರ್ಡಲ್ಲೇ ನಂಬರ್ ಒನ್ ಡೌರಾಜ ನೀನು. ಮುಚ್ಕೊಂಡು ಎದ್ನಡಿ. ನನ್ನ ಮಗ ನೀ ತುಂಬಂದಿದ್ದ ಅನ್ಸುತ್ತೆ. ನಮ್ಗೆ ಸುಮ್ಮನೆ ಬಿಲ್ಡಪ್ ಕೊಟ್ಟೆ, ನಾನು ಸ್ವಲ್ಪ ರೆಸ್ಪೆಕ್ಟ್ ಹೋಯ್ತು. ಈ ಸೈಡೆ ನನ್ನ ಮಗಳ ಜೊತೆ ಬಂದರೆ ಒಂದು ದಿನಾನು ನಿಮ್ಮದೇ ಕುಡ್ಕೊಂಡು ಮನೆಗೆ ಹೋಗಿಲ್ಲ. ಮಜ್ಜ, ಗಾಡಿ ನಾನು ಓಡಿಸ್ತೇನೆ ಮಜ್ಜ. ಆಯ್ತಿರಿ ಮಚ್ಚ. ಮಚ್ಚ, ನೀವು ಗಾಡಿ ಬಿಡೋದು ಯಾವಾಗ ಕಲಿತೆ ಮಚ್ಚ? ಮಚ್ಚ, ಗಾಡಿ ಬಿಡೋದು ಕಲ್ತಿಲ್ಲ, ಗಾಡಿ ಓಡಿಸೋದು ಕಲ್ತಿದ್ದೀನಿ. ನಡೀರೋ ಹೋಗೋಣ. ಮಚ್ಚ, ಅವ್ನ ಗಾಡಿ ಬಿಟ್ಟಿರೋಷ್ಟು ನೀನು ನೋಡಿರೋಕ್ಕಿಲ್ಲ ಮಚ್ಚ. ಅದಿರಲಿ ಮಚ್ಚ, ಬ್ರೇಕ್ ಅಪ್ ಹೆಂಗಾಯ್ತು ಅಂತ ಎಲ್ಲ ಇಲ್ಲ ನೀನು. ಏ ಅದೆಲ್ಲ ನಿಂಗ್ಯಾಕೆ ಮಚ್ಚ, ಸುಮ್ಮನೆ ನಡಿ. ಏ ಇರಲಿ, ಹೇಳು ಮಚ್ಚ. ಏ ಅದೆಲ್ಲ ಹೆಂಗ್ಯಾಕೆ ಮಚ್ಚ ಹೇಳು. ಏ ಸುಮ್ಮನೆ ಅಂಡರ್ವೇರ್ ವಿಷಯಕ್ಕೆಲ್ಲ ಬ್ರೇಕಪ್ ಆಯ್ತು ಮಚ್ಚ. ಅಂಡರ್ವೇರ್ ವಿಷಯಕ್ಕೆಲ್ಲ ಬ್ರೇಕಪ್ ಮಾಡ್ಕೋತಾರ? ಏ ಅದೊಂದು ದೊಡ್ಡ ಕತೆ ನಡಿ ಮಚ್ಚ. ಜನ್ಮ ಇಷ್ಟಿರಲಿ, ಅಂಡರ್ವೇರ್ಗೆಲ್ಲ ಬ್ರೇಕಪ್ ಮಾಡ್ಕೊಡ್ಲಿ. ನಾನು ಅಂಡರ್ವೇರೇ ಹಾಕೊಳ್ಳಲಿ ಅವಾಗ ಅವಾಗ. ಲೇ ಕುಟ್ ನನ್ ಮಕ್ಳ ಸ್ಟ್ಯಾಂಡ್ ಹತ್ರ ಲೇ. ಏ ನಾವ್ ಎತ್ತಿದೀವಿ, ನೀವ್ ಎತ್ಕೊಂಡ್ರಲ್ಲೇ ಮಕ್ಳು. ನಡೆ ಮಚ್ಚ. ಏ ನಿಲ್ಸ ನಿಲ್ಸ ಮಚ್ಚ. ಏಯ್ ಯಾವನ್ಗ ಹೇಳ್ತಾ ಇದೀಯಾ? ಏಯ್ ಥೂ, ನೀನೇ ಸ್ಟ್ಯಾಂಡ್ ಎತ್ತಿಲ್ಲ ಲೇ. ಎತ್ತ ಜರ್ಗ ಲೇ ಹಿಂದೆ. ಮಗ ಊರವರೆಲ್ಲ ಹೇಳ್ತೀಯ, ಎತ್ತ. ಓಕೆ ಮಚ್ಚ. ಈ ಬೋಲಿ ಮಗನ್ ಹೇಳ್ದೆ ನಿಧಾನ ಕೊಡ್ತು ಅಂತ. ಹತ್ರನೇ ಬಂದು ಬಿದ್ದವನೆ, ಅಪ್ಪ ನೋಡಿದ್ರೆ ಏನಂತಾರು. ನಾನು ಹೇಳ್ದಂಗೆ ಮಾಡಿ ಮಾಡ್ಕೊಂಬಂದಿದ್ಯಲ್ಲೋ, ಫ್ರೆಂಡ್ಸ್ ಜೊತೆ ಹೋಗ್ಬೇಡ ಅಂದ್ರೆ ಹೋಗಿ ಕುಡ್ಕೊಂಬಂದು ಬಿದ್ದಿದ್ಯಲ್ಲೋ, ನಡೆಯ ಮನೆಗೆ. ಅವನಕ್ಕನ್ ಬಿದ್ದಿದ್ದು ಕುಡ್ದಿದ್ದೆಲ್ಲ ಹಿಡ್ದೈತಲ್ಲ ಗುರು. ಅದು ಸರಿ, ಬರುವಾಗ ಮೂರು ಜನ ಇದ್ವಿ, ಬಿದ್ದಾಗ ಇಬ್ಬೆ. ಇವ್ರು ಸೋಮ ಇಲ್ಲೋದ? ರಾಮ ಶ್ಯಾಮ, ವೇರ್ ಇಸ್ ಸೋಮಾ?